Hi friends! ಇತ್ತೀಚಿನ ಎಲ್ಲ ಚಿತ್ರರಂಗಗಳಲ್ಲೂ ಕೂಡ ಈ ಕಿಸ್ಸಿಂಗ್ ಸೀನ್ಗಳು ಅರೆವರೆ ದೃಶ್ಯಗಳು ತುಂಬ ಕಾಮನ್ ಆಗಿಬಿಟ್ಟಿವೆ ಯಾವ ಮುಜುಗರವೂ ಇಲ್ಲದೆ ಕೆಲವು ನಟಿಮಣಿಯರು ನಟನ ತುಟಿಯ ಚುಂಬ ಮಾಡುತ್ತಾರೆ ಅಲ್ಲದೆ ಈ ರೀತಿಯ ದೃಶ್ಯಗಳನ್ನು ವೀಕ್ಷಿಸಲು ಕೆಲ ಅಭಿಮಾನಿಗಳು ಚಿತ್ರರಂಗಕ್ಕೆ ಬರುವುದು ವಿಶೇಷವಾಗಿದೆ ಈ ರೀತಿಯ ಯುವ ಪೀಳಿಗೆಗಳ ಮನವೊಲಿಸಲು ನಿರ್ದೇಶಕ ನಿರ್ಮಾಪಕರು ಚಿತ್ರದಲ್ಲಿ ಹೆಚ್ಚಾಗಿ ಕಿಸ್ಸಿಂಗ್ ಸೀನ್ಗಳನ್ನು ಇಟ್ಟಿರುತ್ತಾರೆ ಹಾಗೆ ಹಿರಿಯರಿಗೆ ಇದು ಮುಜುಗರ ಅನಿಸಿದರೂ ಕೂಡ ಚಿತ್ರದ ದೃಶ್ಯಕ್ಕಾಗಿ ಅಥವಾ ಅಭಿಮಾನಿ ದೃಷ್ಟಿಕೋನವನ್ನು ತಲೆಯಲ್ಲಿ ಇಟ್ಟುಕೊಂಡು ಈ ರೀತಿಯ ದೃಶ್ಯಗಳನ್ನು ಸೆರೆ ಹಿಡಿಯುತ್ತಾರೆ ಇದೀಗ ಇದೇ ಕೇಸಿಂಗ್ ವಿಚಾರದ ಬಗ್ಗೆ ಕನ್ನಡ ಚಿತ್ರರಂಗದಲ್ಲಿ ಅಭಿನಯಿಸಿದ ನಟಿ ಮಾತನಾಡಿರುವುದು ಎಲ್ಲರಿಗೂ ನಿಜವಾಗ್ಲೂ ಅಚ್ಚರಿ ಮೂಡಿಸಿದೆ ಹಾಗಾದ್ರೆ ಆ ನಟಿ ಯಾರು ಏನು ಎಂಬುದನ್ನು ನಾವು ನಿಮಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬಟನ್ ಮೇಲೆ ಕ್ಲಿಕ್ ಮಾಡಿ ನಟಿ ಹೇಬಾ ಪಾಟೀಲ್ ಭಾರತೀಯ ನಟಿ ಮತ್ತು ರೂಪದರ್ಶಿ ಕೂಡ ಹೌದು ಹೇಬಾ ಪಾಟೀಲ್ ಅಂದರೆ ಅಷ್ಟೊಂದು ಜನರಿಗೆ ಗೊತ್ತಿರುವುದಿಲ್ಲ ಹೇಬಾ ಪಾಟೀಲ್ ಎಂದರೆ ಬೇರೆ ಯಾರೂ ಅಲ್ಲ ನಮ್ಮ ಕನ್ನಡ ಸೂಪರ್ ಹಿಟ್ ಸಿನಿಮಾ ಶರಣ್ ಅವರ ಅಧ್ಯಕ್ಷ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿದ ನಟಿ ಶಾಲಾ ಹುಡುಗಿಯಾಗಿ ಓಪನ್ ಹೇರ್ ಬಿಟ್ಕೊಂಡು ಎಂದು ಪಡ್ಡೆ ಹುಡುಗರಿಗೆ ಫೋನ್ ಮೆಸೇಜ್ ಇಲ್ಲ ಎಂದು ಹಾಡಿ ಕುಣಿದ ನಂತರ ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲಿ ಬಹಳ ಬಡೆ ಬೇಡಿಕೆಯ ನಟಿಯಾಗಿ ನಟಿಸಿದ್ದರು ನಟಿ ಹೇಬಾ ಪಾಟೀಲ್ ನಟಿಸಿರುವ ಇಪ್ಪತ್ನಾಲ್ಕು ಕಿಸಸ್ ಚಿತ್ರದ ಪ್ರಮೋಷನ್ ವೇಳೆ ಮಾತನಾಡಿದ ನಟಿ ಈ ಸಿನಿಮಾ ನನಗೆ ಬಹಳ ವಿಭಿನ್ನವಾಗಿ ಮೂಡಿ ಬಂದಿದ್ದು ಬೇರೆ ಚಿತ್ರಗಳಿಗಿಂತ ಬಹಳ ವಿಭಿನ್ನವಾಗಿದೆ ಎಂದು ಹಲವರು ತಿಳಿಸಿದ್ದಾರೆ ಎಂದು ಮಾಧ್ಯಮಗಳ ಮೂಲಕ ಹೇಳಿಕೊಂಡಿದ್ದಾರೆ ಇನ್ನು ಈ ನಟಿಯು ಸಿನಿಮಾ ಪ್ರಯಾಣದಲ್ಲಿ ಅಧ್ಯಕ್ಷ ಸಿನಿಮಾ ಹಿಟ್ ಆದಂತೆ ಮತ್ತ ಸಿನಿಮಾ ಕೂಡ ಅಷ್ಟೊಂದಾಗಿ ಹಿಟ್ ಆಗಿಯೇ ಇಲ್ಲ ಹೀಗಾಗಿ ಒಂದು ವೇಳೆ ಅವಕಾಶಕ್ಕಾಗಿ ಕಾಯ್ತಿದ್ದ ನಟಿ ಹೇಬಾ ಪಾಟೀಲ್ ಕನ್ನಡ ಚಿತ್ರರಂಗ ಕೊಟ್ಟ ದೊಡ್ಡ ಬ್ರೇಕ್ನಂತೆಯೇ ತೆಲುಗು ಮತ್ತು ತಮಿಳು ಚಿತ್ರರಂಗದಲ್ಲಿ ಕಾಯುತ್ತಿದ್ದರು ಆದ ಕಾರಣ ಯಾವ ದೃಶ್ಯದಲ್ಲೂ ಬೇಕಾದರೂ ನಟಿಸುತ್ತೇನೆ ಅಭ್ಯಂತರವಿಲ್ಲವೆಂದು ಹೇಳಿಕೆ ನೀಡಿದ್ದಾರೆ ಇದೇ ಚಿತ್ರದಲ್ಲಿ ಕಿಸ್ ಮಾಡುವ ದೃಶ್ಯಗಳು ತುಂಬಾ ಇರುವ ಕಾರಣ ಕಿಸ್ಸಿಂಗ್ ದೃಶ್ಯದಲ್ಲಿ ನಟಿಸುವುದಕ್ಕೆ ನನಗೆ ಯಾವುದೇ ಮುಜುಗರವಿಲ್ಲ ಹಾಗೂ ತೊಂದರೆ ಕೂಡ ಇಲ್ಲ ಆದರೆ ನಾನು ಎಷ್ಟು ಹೊತ್ತು ಚುಂಬನ ಮಾಡಲು ನನಗೆ ಎಷ್ಟು ಸಂಭಾವನೆ ಕೊಡುತ್ತಾರೆ ಎಂಬುದು ತುಂಬಾ ಮುಖ್ಯ ಆಗಿರುತ್ತದೆ ಎಂದು ಹೇಳಿದ್ದಾರೆ ನಂತರ ಇದೇ ಸಂದರ್ಭದಲ್ಲಿ ನಟ ಆದಿತ್ಯ ಮಾತನಾಡಿದ್ದು ಒಂದು ವೇಳೆ ನಾನು ಉತ್ತಮ ಆಗಿದ್ದರೆ ಎಂದು ಪ್ರಶ್ನಿಸುತ್ತಾರೆ ಇದಕ್ಕೆ ತಟ್ಟಂತ ಉತ್ತರಿಸಿದ ಹೆಬಬ್ ಪಾಟೀಲ್ ಅವರು ಯಾರು ಎಷ್ಟು ಸಂಭವನೆ ನೀಡುತ್ತಾರೋ ಅಷ್ಟು ಕಾಲ ಕಿಸ್ ಕೊಡಲು ನಾನು ರೆಡಿ ಎಂದು ಹೇಳಿ ಅಲ್ಲಿ ನೆರೆದಿದ್ದವರಿಗೆ ಶಾಕ್ ನೀಡಿದ್ದಾರೆ ಸೊ ನೋಡಿದಲ್ಲ ಫ್ರೆಂಡ್ಸ್ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಲೋಡ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್